ಮನುಕುಲಕ್ಕೆ ಸರಳತೆಯ ಪಾಠ ಮಾಡಿ ಹೋದ ಜ್ಞಾನಯೋಗಿ ಸಿದ್ದೇಶ್ವರ ಶ್ರೀಗಳ ಜೀವನವನ್ನು ಕಂಡವರಿಗೆ ಇಷ್ಟೊಂದು ಸರಳವಾಗಿ ಬದುಕಬಹುದಾ ಎಂಬ ಅಚ್ಚರಿ ಮೂಡದೇ ಇರದು. ಆಧ್ಯಾತ್ಮಿಕ ಕೇಂದ್ರ ಮಠಗಳೆಂದರೆ ಅಲ್ಲಿ ಕಡ್ಡಾಯವಾಗಿ ಕಾಣಸಿಗುವ ಕಾವ್ಯನ್ನು ಸಹ ಸಿದ್ದೇಶ್ವರ ಶ್ರೀಗಳು ತೊಡಲಿಲ್ಲ. ಐಷಾರಾಮಿ ಕಾರು ಇಟ್ಟುಕೊಳ್ಳಲಿಲ್ಲ. ಸಹಾಯ ಮಾಡುವ ನೆಪದಲ್ಲಿ ಕ್ಯಾಮರಾ ಎದುರು ಪೋಸ್ಟ್ ಕೊಡಲಿಲ್ಲ. ಸರ್ಕಾರದಿಂದ ಕೋಟಿ ಕೋಟಿ ಅನುದಾನವನ್ನು ಪಡೆಯಲಿಲ್ಲ. ಅಸಲಿಗೆ ಅವರ ಸಾದಾ ಸೀದಾ ಬಿಳಿ ಬಣ್ಣದ ಬಟ್ಟೆಗಳಿಗೆ ಜೇಬುಗಳೇ ಇರಲಿಲ್ಲ. ಸರಳತೆ ಬಗ್ಗೆ ಪ್ರವಚನ ಕೊಟ್ಟ, ಸರಳವಾಗಿಯೇ ಬದುಕಿದ ಸರಳ ಸಂತ ಸಿದ್ದೇಶ್ವರರ ಜೀವನವೇ ನಮ್ಮೆಲ್ಲರಿಗೂ ಪಾಠ. ಸಿದ್ದೇಶ್ವರ ಶ್ರೀಗಳನ್ನು ಯಾರಾದರೂ ನೀವು ಯಾಕೆ ಕಾವಿ ತೊಡುವುದಿಲ್ಲ ಎಂದು ಪ್ರಶ್ನಿಸಿದರೆ ಅವರಿಗೆ ಸಿಗುತ್ತಿದ್ದ ಉತ್ತರ, ವಿವೇಕ ಇರುವ ವಿವೇಕಾನಂದರಿಗೆ ಬಿಟ್ಟರೆ ಕಾವಿ ಇನ್ಯಾರಿಗೂ ಸೂಕ್ತವಲ್ಲ. ಬಿಳಿ ಎನ್ನುವುದು ಶುದ್ಧತೆ, ಪ್ರಾಮಾಣಿಕತೆ, ಸತ್ಯದ ಸಂಕೇತ, ಸರಳತೆಯ ಸಂಕೇತ. ನಮ್ಮ ನಡೆ, ನುಡಿ, ಮನಸ್ಸು, ರೀತಿ ನೀತಿ, ಆಚಾರ ವಿಚಾರ ಎಲ್ಲವೂ ಸರಳವಾಗಿರಬೇಕು, ಶುದ್ಧವಾಗಿರಬೇಕು ಎಂಬುದಾಗಿರುತ್ತಿತ್ತು. ಕಾವಿ ಬದಲು ಬಿಳಿ ಬಟ್ಟೆಗೆ ಪ್ರಾಶಸ್ತ್ಯ ಕೊಟ್ಟ ಸ್ವಾಮೀಜಿ ಪ್ರಾರಂಭದಿಂದ ಬದುಕಿನುದ್ದಕ್ಕೂ ಬಿಳಿ ಬಟ್ಟೆಯನ್ನೇ ತೊಟ್ಟು ಸರಳತೆ ಶುದ್ಧತೆಗೆ ಮಾದರಿಯಾದರು. ಸಿದ್ದೇಶ್ವರ ಶ್ರೀಗಳು ಸಹಾಯಕ್ಕೆ, ಹಣಕ್ಕೆ, ಸರ್ಕಾರದ ಅನುದಾನಕ್ಕೆ ಎಂದೂ ಕೈಚಾಚಿದವರಲ್ಲ. ಜೇಬು ಇದ್ದರೆ ತಾನೇ ಹಣ ತುಂಬಿಸಿಕೊಳ್ಳುವ ಆಸೆ ಬರುವುದು. ಹಾಗಾಗಿ ನನಗೆ ಆ ಹಣದ ಆಸೆಯೇ ಬೇಡ ಅಂತ ತಮ್ಮ ಬಿಳಿ ಅಂಗಿಗೆ ಜೇಬೇ ಇಟ್ಟುಕೊಂಡಿರಲಿಲ್ಲ. ಸಿದ್ದೇಶ್ವರ ಶ್ರೀಗಳು ಸಿಟ್ಟು ಮಾಡಿಕೊಂಡಿದ್ದೇ ಇದುವರೆಗೂ ಯಾರೂ ನೋಡಿಲ್ಲ. ಆದರೂ ಅವರಿಗೆ ಇಷ್ಟವಾಗದ ವಿಚಾರಕ್ಕೆ ಭಕ್ತರು ಒತ್ತಾಯ ಮಾಡಿದಾಗ ಮನಸ್ಸಿನೊಳಗೆ ಅವರಿಗೆ ಕಸಿವಿಸಿ ಆಗುತ್ತಿತ್ತು. ಈ ವೇಳೆ ತಮ್ಮ ಕೋಣೆಗೆ ತೆರಳಿ ಮೌನ ತಾಳುತ್ತಿದ್ದರು. ಅಷ್ಟೇ ಅಲ್ಲ, ಆ ದಿನದ ಊಟ ತ್ಯಜಿಸಿ ತಮ್ಮ ಸಿಟ್ಟಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತಿದ್ದರು ಶ್ರೀಗಳು. ಸಿದ್ದೇಶ್ವರ ಶ್ರೀಗಳ ಸಾಧನೆ, ಸಮಾಜ ಸೇವೆ, ಶಿಕ್ಷಣದಲ್ಲಿ ಮಾಡಿದ ಸಾಧನೆ ಗುರುತಿಸಿ ಭಾರತ ಸರ್ಕಾರ ಶ್ರೇಷ್ಠ ನಾಗರಿಕ ಪುರಸ್ಕಾರವಾದ ಪದ್ಮಶ್ರೀ ಪುರಸ್ಕಾರವನ್ನು ಶ್ರೀಗಳಿಗೆ ಘೋಷಿಸಿತ್ತು. ಆದರೆ ಈ ಪುರಸ್ಕಾರವನ್ನು ಶ್ರೀಗಳು ವಿನಯಪೂರ್ವಕವಾಗಿಯೇ ತಿರಸ್ಕರಿಸಿದ್ದರು. ಪ್ರಶಸ್ತಿಗೆ ನಾನು ಅರ್ಹನಲ್ಲ, ನನಗಿಂತ ಸಾಧನೆ ಮಾಡಿದವರು ಸಾಕಷ್ಟು ಮಂದಿ ಇದ್ದಾರೆ, ಅವರಿಗೆ ಪ್ರಶಸ್ತಿ ನೀಡಿ, ನನ್ನ ಮೇಲಿನ ಪ್ರೀತಿ ಗೌರವಕ್ಕೆ ಧನ್ಯವಾದಗಳು ಹೀಗಂತ ಪ್ರಧಾನಿಗೆ ಪತ್ರ ಬರೆದು ಶ್ರೀಗಳು ಪ್ರಶಸ್ತಿಯನ್ನು ನಿರಾಕರಿಸಿದ್ದರು. ಪ್ರಶಸ್ತಿಯನ್ನಷ್ಟೇ ಅಲ್ಲ, 90ರ ದಶಕದಲ್ಲಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಶ್ರೀಗಳಿಗೆ ಗೌರವ ಡಾಕ್ಟರೇಟ್ ನೀಡಲು ಮುಂದಾಗಿತ್ತು. ಆಗಲೂ ಸಿದ್ದೇಶ್ವರ ಶ್ರೀಗಳು ಆ ಗೌರವವನ್ನು ಸವಿನಯವಾಗಿಯೇ ತಿರಸ್ಕರಿಸಿದ್ದರು. ಇನ್ನು ಎಲ್ಲಿಯೂ ಪ್ರಚಾರ ಬಯಸದೆ ತಮ್ಮ ಕಾಯಕದಲ್ಲೇ ಮಗ್ನರಾಗುತ್ತಿದ್ದ ಈ ಕಾಯಕ ಯೋಗಿ ಮೈಸೂರು ದಸರೆ ಉದ್ಘಾಟನೆಗೆ ಸರ್ಕಾರ ಆಯ್ಕೆ ಮಾಡಿದ್ದಾಗ ಅದನ್ನೂ ನಿರಾಕರಿಸಿದ್ದರು. ಕರ್ನಾಟಕ ಸರ್ಕಾರ ಜ್ಞಾನ ಯೋಗಾಶ್ರಮಕ್ಕೆ ಬಜೆಟ್ನಲ್ಲಿ 50 ಲಕ್ಷ ರೂಪಾಯಿ ಮಂಜೂರು ಮಾಡಿತ್ತು. ಆದರೆ ಆಶ್ರಮದವರು ಅದನ್ನೂ ಸಹ ಸ್ವೀಕರಿಸದೆ ಸರ್ಕಾರಕ್ಕೆ ಮರಳಿಸಿದ್ದರು. ಜ್ಞಾನ ಪ್ರಸಾರಕ್ಕೆ ಮೀಸಲಿರುವ ಆಶ್ರಮಕ್ಕೆ ಸರ್ಕಾರದ ಅನುದಾನದ ಅವಶ್ಯಕತೆ ಇಲ್ಲ, ಈ ಹಣವನ್ನು ಬೇರೆ ಒಳ್ಳೆ ಕಾರ್ಯಕ್ಕೆ ಬಳಕೆ ಮಾಡಿ ಎಂದು ಸರ್ಕಾರಕ್ಕೆ ಕೃತಜ್ಞತಾಪೂರ್ವಕ ಪತ್ರ ಬರೆದು ಅನುದಾನವನ್ನು ಮರಳಿಸಿದ್ದರು ಶ್ರೀಗಳು. ಜೀವನದ ಉದ್ದಕ್ಕೂ ಸರಳವಾಗಿಯೇ ಬದುಕಿದ ಶ್ರೀಗಳು ತಮ್ಮ ಅಂತ್ಯ ಸಂಸ್ಕಾರವನ್ನು ಸರಳವಾಗಿಯೇ ಮಾಡಬೇಕೆಂಬ ಅಭಿಪ್ರಾಯ ಹೊಂದಿದ್ದರು. ತಮ್ಮ ದೇಹವನ್ನು ಮಣ್ಣು ಮಾಡುವಂತಿಲ್ಲ, ಅಗ್ನಿಸ್ಪರ್ಶ ಮಾಡಬೇಕು. ಚಿತಾಭಸ್ಮವನ್ನು ನದಿ ಅಥವಾ ಸಮುದ್ರದಲ್ಲಿ ವಿಸರ್ಜಿಸಿ ಶ್ರಾದ್ದ ಕರ್ಮಗಳನ್ನು ಮಾಡಬೇಡಿ ಅಂತ 2014ರಲ್ಲಿಯೇ ವಿಲ್ ಬರೆದಿದ್ದರು ಶ್ರೀಗಳು. ಅಲ್ಲದೆ ಯಾವುದೇ ರೀತಿಯ ಸ್ಮಾರಕಗಳನ್ನು ನನಗಾಗಿ ನಿರ್ಮಿಸಬೇಡಿ ಎಂಬುದು ಶ್ರೀಗಳ ಸೂಚನೆಯಾಗಿದೆ. ಇಂತಹ ಸರಳ ಸಜ್ಜನಿಕೆಯ ಮಹಾತ್ಮರ ಜೀವನದ ಮೌಲ್ಯಗಳನ್ನು ನಾವು ಅಳವಡಿಸಿಕೊಳ್ಳುವುದೇ ಅವರಿಗೆ ನಾವು ಸಲ್ಲಿಸುವ ನಿಜವಾದ ಗೌರವವಾಗಿದೆ.